KCR और विरोधी अडमिनिस्ट्रेशन लैप्स आगे हमारे अब अडवांटेज तक कांग्रेस मोदी हेसरिंद कड़े गेद्दिद्दारे नम्म कर्नाटक उप मुख्यमंत्री मुख्यमंत्रिगಳೆಲ್ಲ ಹೋಗ್ಬಿಟ್ಟು ನಾವು ಕ್ಯಾನ್ವಾಸ್ ಮಾಡಿದ್ರು ಅಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ KCR ವಿರೋಧಿ ಅಲೆ KCR ಅವರದು ವಿರೋಧಿ ಅಲೆ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸ್ ಆಗಿದೆ ಹಾಗಾಗಿ ಅದು ಅಡ್ವಾಂಟೇಜ್ ತಗೊಂಡಿದೆ ಅಷ್ಟೇ ಕಾಂಗ್ರೆಸ್ ನಿಜವಾಗ್ಲೂ ಗೆದ್ದಿಲ್ಲ ಅಲೆ ಗೆದ್ದಿರೋದು KCR ಇಂದ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸ್ ಆಗಿರೋದು ಗೆದ್ದಿದ್ದಾರೆ ಅಷ್ಟೇ ಖಂಡಿತವಾಗ್ಲೂ ಸೋಲಾಕೆ ಗೆಲ್ಲಕ್ಕೆ ಅಂದ್ರೆ ಒಂದು ಎಲ್ಲ ಕಡೆಗೂ ಮೋದಿ ಹೆಸರು ಬಂತು ಮೋದಿ ಗ್ಯಾರಂಟಿ ಏನು ಹೇಳೋಣ ಅದಕ್ಕೋಸ್ಕರ ನಾರ್ತ್ ಒಳಗೆ ಇಲ್ಲೂ ಕೂಡ ತೆಲಂಗಾಣ ಒಂದು ಸ್ವಲ್ಪ ಮನಸ್ಸು ಮಾಡಿದರೆ BJP ಬರ್ತಿತ್ತು BJP ಬರೋಕ್ಕೆ ಚಾನ್ಸ್ ಇಲ್ಲ ಯಾಕೆಂದರೆ ಅಲ್ಲಿ ಬೇಸ್ ಇಲ್ಲ ಅದಕ್ಕೆ ಬರಲ್ಲ ಕಾಂಗ್ರೆಸ್ ಬಿಟ್ಟರೆ BRS 10 ವರ್ಷ ರೂಲ್ ಮಾಡಿದ್ರು ಇವರು ಕಾಂಗ್ರೆಸ್ನ ಒಂದು ಸ್ವಲ್ಪ ಸ್ಟ್ಯಾಂಡ್ ಮಾಡಿಕೊಂಡು ಇವರೇನೋ ಆಶ್ವಾಸನೆ ಕೊಟ್ಕೊಂಡು ಗೆದ್ದವ್ರು ಅಷ್ಟೇ 5 ರಾಷ್ಟ್ರ ಎಲೆಕ್ಷನ್ ನಡೀತಲ್ಲ ಅದರಲ್ಲಿ 3 BJPನೇ ಗೆದ್ದಿದೆ ಆದರೆ ಕರ್ನಾಟಕ ಒಂದು ರಾಜಕೀಯ ನೋಡಿಕೊಂಡು ತೆಲಂಗಾಣ ಅದೇ ಕಂಟಿನ್ಯೂ ಆಗಿದೆ ಸರ್ ಆದರೆ ಜನಗಳಿಗೆ ಯಾವಾಗ ಈ ಫ್ರೀ ಎಂಬುದು ಬಿಟ್ರೋ ಅದರ ಬೇಸಿಕ್ ಮಾಡಿಕೊಂಡು ಜನಗಳು ಕಾಂಗ್ರೆಸ್ಗೆ ತೆಲಂಗಾಣದಲ್ಲಿ ಕೂಡ ಪಟ್ಟ ಕೆಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಈ ಸೆಂಟ್ರಲಲ್ಲಿ ನೋಡಿದ್ರೆ BJPನೇ ಬಲ ಇದೆ ಬಟ್ 2 ಸ್ಟೇಟಲ್ಲಿ ಒಂದಕ್ಕೊಂದು ಕಂಪೇರ್ ಮಾಡಿಕೊಂಡ್ರೆ ಕರ್ನಾಟಕದಾಗ ಬಂದಿರೋ ಕಾಂಗ್ರೆಸ್ ಪಾರ್ಟಿನ ಮುಖ ಅದನ್ನು ಬೇಸ್ ಮಾಡಿಕೊಂಡೆ ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಬರೋಕೆ ಒಂದು ಅವಕಾಶ ಆಗಿದೆ ಸರ್ ಈಗ ನಮ್ಮ ಇಲ್ಲಿನ ಎಲ್ಲ ಉಸ್ತುವಾರಿಯವರು ಅಲ್ಲಿ ಇರೋದ್ರಿಂದ ಇಲ್ಲಿನ ಒಂದು ಏನು ಉಚಿತ ಗ್ಯಾರಂಟಿಗಳು ಇದೆ ಆ ಗ್ಯಾರಂಟಿ ವಿಚಾರ ಎಲ್ಲ ಹಿಂದಿ ಇದ್ರೆ ಅವರಿಗೆ ಗೊತ್ತಾಗಿರ್ತದೆ ಹಾಗಾಗಿ ಏನಾಗಿದೆ ಇವರು ಎಲ್ಲ ಫೋಕಸ್ ಮಾಡ್ತಾರೆ ಅನ್ನೋದು ಒಂದು ಮಂದಟ್ಟಿದೆ ಯಾವುದು ಹೇಳ್ದಂತೆ ನಡ್ಕೊಳ್ಳುವಂಥದ್ದು ಯಾವುದಿಲ್ಲ ಹಾಗಾಗಿ ಅಲ್ಲಿ BJP ಬಂದಿದೆ ತೆಲಂಗಾಣ ಅಂದರೆ ಈಗ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಕಡಿಮೆ ಇದೆ ಹೀಗಾಗಿ ಇವ್ರದ್ದು ದುಡ್ಡಿನ ಇದು ಎಲ್ಲ ಚಲಾವಣೆ ಇದಾಗಿರೋದ್ರಿಂದ ಕಾಂಗ್ರೆಸ್ ಬಂದಿರ್ಬೋದು ಸೊಲ್ಲಕ್ಕೆಂದರೆ ಇವಾಗ BJP ಗೆಲ್ಲಬೇಕೆಂದರೆ ಮೋದಿಯವರು ಇಡೀ ದೇಶ ಇದು ಮಾಡ್ತಾ ಇದ್ದಾರೆ ಕಾಪಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮೋದಿಗೆ ಓಟ್ ಹಾಕ್ಬೇಕಂತ ಮೋದಿಗೆ ಓಟ್ ಹಾಕಿದ್ದಾರೆ ಈ ಕಡೆ ಚಂದ್ರಶೇಖರ್ ರಾವ್ ಅಂದರೆ ಅದು ಡಿವೈಡ್ ಮಾಡಿದ್ರಿಂದ ಅವರೇ 2 ಟೈಮ್ ಇದ್ದು 10 ವರ್ಷ ಆಡಳಿತ ಜನಕ್ಕೆ ಒಂದು ಬೇಸರ ಆಗಿತ್ತು ಅವ್ರ ಮಗಳು ಮಗ ಎಲ್ಲ ಇನ್ವಾಲ್ವ್ ಮಾಡಿದ್ದಾರೆ ಅದನ್ನು ಒಂದು ಕುಟುಂಬ ರಾಜಕೀಯ ಆಗುತ್ತೆ ಅಂತ ಹೇಳ್ಬಿಟ್ಟು ಜನ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅಲ್ಲಿ BJP ವಸತಿ ಒಂದು 2 ಸೀಟ್ ಇತ್ತು ಇವಾಗ 5 ಸೀಟು 6 ಸೀಟು ಎಲ್ಲ ಬಂದೇ ಇತ್ತು 7% ಇದ್ದ ಓಟು 14% ಆಗಿದೆ ಥ್ಯಾಂಕ್ ಯು ರೀಸನ್ ಕಾರಣ ಅಂದರೆ ನಮ್ಮ ಸೌತಲ್ಲೇ ಗೆಲ್ಲಕ್ಕೆ ಕಾರಣ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳೆಲ್ಲ ಹೋಗ್ಬಿಟ್ಟು ಅಲ್ಲಿ ಇದು ಮಾಡಿದ್ರು ಏನೋ ಕ್ಯಾನ್ವಾಸ್ ಮಾಡಿದ್ರು ನಾವಿಲ್ಲಿ ಫ್ರೀಗೂ ಎಲ್ರಿಗೂ ಫ್ರೀ ಕೊಟ್ಟಿದ್ದೀವಿ ಬಸ್ ಫ್ರೀ ಕೊಟ್ಟಿದ್ದೀವಿ ಆಮೇಲೆ ಲೇಡೀಸ್ಗೆ 2,000 ಫ್ರೀ ಕೊಡ್ತಾ ಇದ್ದೀವಿ ಆಮೇಲೆ ಇನ್ನೊಂದೇನೋ ಫ್ರೀ ಕೊಟ್ಟರು 4 ಫ್ರೀ ಕೊಟ್ಟಿದ್ದೀವಿ ಅಲ್ಲೂ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು ಅದರಿಂದ ಗೆದ್ದಿದೆ ನಾರ್ತಲ್ಲಿ BJP ಗೆದ್ದಿದೆ ನಾರ್ತ್ BJP ಗೆಲ್ಲ ಕಾರಣ ಅಂದರೆ ಮೋದಿ ಅವ್ರು ಮಾಡಿರೋ ಕೆಲಸ ಎಲ್ಲ ಕೆಲಸ ಪರ್ಫೆಕ್ಟಾಗಿ ಮಾಡೋರೆ ಅವ್ರು ಯಾವ್ದು ಫ್ರೀ ಕೊಡ್ತೀನಿ ಅಂತ ಹೇಳಿಲ್ಲ ಅವ್ರು ಯಾರೋ ಮುಖ್ಯಮಂತ್ರಿಗಳು ಅಲ್ಲಿರೋರು ಹೇಳಿರ್ಬೋದು ಮೋದಿ ಯಾವ್ದು ಫ್ರೀ ಕೊಡ್ತೀನಿ ಅಂತ ಹೇಳಿಲ್ಲ ಅವ್ರ ಕೆಲಸ ನೋಡಿ ಜನಗಳ ಕೆಲಸ ಏನೋ ಓಟ್ ಹಾಕೋರು